ಹಲೋ, ಏನಮ್ಮ ಹಂಗ ಫೋನ್ ಮಾಡಿದ್ ಯಾರು ನೀನು? ನಾನು ಶೋಭಾ ಅಂತ. ಸರ್, ಸುಮಾರು ದಿನ ಆಯ್ತು ನಿಮ್ಗೆ ಕಾಲ್ ಮಾಡಕತ್ತು, ಆ ಮಾತಾಡ್ಬೇಕಿತ್ತು ನಿಮ್ ಜೊತೆಗೆ, ಅದಕ್ಕೆ ಕಾಲ್ ಮಾಡಿದೆ. ಯಾರು ನೀನು? ನನ್ನ ಹೆಸರು ಶೋಭಾ ಅಂತ ಸರ್, ಬೆಂಗಳೂರಲ್ಲಿ ಇರೋದು. ಏನ್ ಮನ್ಸಲ್ಲಿ ಬಂದ್ರೆ ಅದ್ ಮಾಡ್ಬೇಕು, ಅದಕ್ಕೇನೋ ದುಃಖ ಮನುಷ್ಯನ್ಗೆ. ಯಾಕ್ ಗೊತ್ತೇನೋ, ತಾನ ತಾನು ಮಾಡಬಹುದಾ ಇಲ್ವಾ ಅನ್ನುವ ಕೆಲಸಗಳಿಗೆ ಕೈ ಹಾಕ್ತಾರೆ. ಅದರಲ್ಲಿ ಯಶಸ್ಸು ಗಳಿಸೋದು ಅಂದ್ರೆ ತಾನು ಈ ಎದುರಿರುವುದು ಜೀವಿನ ನಿರ್ಜೀವನ ಕೂಡ ನೋಡೋದಿಲ್ಲ. ನೀವು ನಿಮ್ಮ ಯಶಸ್ಸಿಗಾಗಿ ಆ ಜೀವ ಹಿಂಸೆ ಆಗ್ತಾ ಇದೆಯಾ ಇಲ್ವಾ ಅಂತ ಕೂಡ ನೋಡಲ್ಲ. ಸಿಕ್ಕ ಮಾಡ್ತಾನೆ ಹೋಗೋದು. ಏನಾದ್ರೂ ಗ್ರಾಂಟೆಡ್ ಒಂದು ಮೆಸೇಜ್ ಹಾಕ್ತೀರ, ಹೋಗ್ಲಿ ಒಂದು ಫೋನ್ ಮಾಡಿ ಬಿಡ್ತೀರಾ ವಾಪಸ್ ಫೋನ್ ಮಾಡ್ಬೋದು ಅಂತ, ಇಲ್ಲ ಟಕ್ಕ 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 ಅಂತ ನಿಮ್ ಮನೆಗೆ ಯಾರಾದ್ರೂ ಕಾಲಿಂಗ್ ಬೆಲ್ ಹೊಡೆದ್ರೆ, ಸ್ವಂತ ಮಗು ಅಂತ ಕೂಡ ನೋಡಿದ್ರೆ ಕೆನ್ನೆಗೆ ಬಾರಿಸ್ತೀರಿ ನೀವು ಅಲ್ವಾ? ಏನ ನ್ಯಾಯ ಇದು? ಏನೋ ನೀತಿ ಹಿಂಗ್ ಮಾಡ್ತಾ ಇದೀರಿ ನೀವು? ಫೋನು ಫೋನ್ ಬಂದಿಡು, ಫೋನ್ ಚೇಂಜ್ ಮಾಡು ಅಂದ್ರು ನಿಮ್ಮಂತ ಅವ್ರು ಎಂತ ಪಟ್ಟಿಂಗ್ರಿದಿರ್ ನೀವೆಲ್ಲ ಅಂದ್ರೆ, ನಾ 100 ಫೋನ್ ಚೇಂಜ್ ಮಾಡಿದ್ರು ಹಿಡಿತೀರಿ ನೀವು. ಹೇಳು ಏನ್ ಬೇಕು ಹೇಳು, ಬೇಗ ಟಾಪಿಕ್ ಬಾ. ದೇಶಭಕ್ತಿ ಬಿಟ್ಟು ಬೇರೆ ಅಂತ ಕೇಳಿದ್ರಿ ಅಂದ್ರೆ ಫೋನ್ ಇಟ್ಬಿಡ್ತೀನಿ. ಇಲ್ಲ ಇಲ್ಲ, ನಮ್ಮ ಮನೆಗೆ ಒಂದು ಪಕ್ಷಿ ಬಂದಿದೆ, ನಾವು ವಾಟ್ಸಪ್ ಮಾಡಿದ್ದೆ ಮೊನ್ನೆ. ಅದನ್ನ ಮನೇಲಿ ಇಡ್ಬೇಕಾ ಏನು ಈಚೆ ಕಳಿಸ್ಬೇಕಾ ಗೊತ್ತಿಲ್ಲ, ಕಾಗೆಗಳು ಅಟ್ಸ್ಕೊಂಬಂತು. ಅದಕ್ಕೆ ಅಪ್ಪಾಜಿ ಏನ್ ಮಾಡೋದು ಅದನ್ನ ಅಂತ. ಅದು ಆರಾಮಾಗಿ ನಮ್ಮ ಮೇಲೆ ಬಂದು ಕೂತ್ಕೊಳ್ತಿದೆ. ಹೌದೌದು, ಪ್ರೀತಿಯಿಂದ ಸಾಕಿ. ಅದ್ ಯಾವ್ದೋ ನೀವ್ ವಾಟ್ಸ್ಆಪ್ ಮಾಡಿರೋದು ಇವ್ ನೋಡ್ಲಿಲ್ಲ, ಆದ್ರೆ ಅದನ್ನ ತುಂಬಾ ಪ್ರೀತಿಯಿಂದ ಸಾಕಿ, ಪಂಜರದಲ್ಲಿ ಇಡಬೇಡಿ. ಅದು ಪಂಜರದಲ್ಲಿ ಇಟ್ಟಿಲ್ಲ ಅಂದ್ರೆ ಈಚೆ ಆರುತ್ತೆ. ಏ ಅಲ್ಲಿ ಆದ್ರೆ ನಿನ್ನ ಮನ್ಸಲ್ಲಿ ಕೋಟ್ ಇದೆ, ಮನ್ಸಲ್ಲಿ ಕೋಟ್ ಇದೆ. ಪಂಜರದಲ್ಲಿ ಇಟ್ಟವರು, ಇದು ಪುರಾಣಗಳಲ್ಲಿ ಬರುತ್ತೆ ಈ ಕಥೆಗಳು. ಮಹಾಭಾರತದಲ್ಲೂ ಒಂದು ಚಿಕ್ಕ ಕಥೆ ಬರುತ್ತೆ, ಪಂಜರದಲ್ಲಿ ಗಿಣಿಯನ್ನಿಟ್ಟ ರಾಜ ಪಂಜರಿಸಿರುತ್ತಾನೆ. ಈ ಜೈಲಿನ ಕಟಕಟೆ ಹೆಂಗಿರುತ್ತೋ ಪಂಜರನು ಹಂಗೆ ಇರೋದು. ಇಲ್ಲ ನಾನು ಅದನ್ನ ಈಚೆ ನಡೆಯುವ, ಬಿಡಕ್ಕೆ ಏಯ್ ಮಧ್ಯ ಮಾತಾಡ ಇಡಪ್ಪನಮ್ಮ, ಇಲ್ಲ ಇಲ್ಲ, ನಡೆಯುವ ಮನುಷ್ಯನಿಗೆ ಪಂಜರ ಕಷ್ಟ ಆದ್ಮೇಲೆ ಹಾರುವ ಹಕ್ಕಿಗೆ ಪಂಜರ ಎಷ್ಟು ತೊಂದ್ರೆನೋ. ನೀನೇನು ಸುಳ್ಳು ಹೇಳ್ತಾ ಇದೀಯ ನೀನು? ನೀನೇನಂದೆ ಅದ್ ನಮ್ಮ ಹತ್ರ ಬರುತ್ತೆ, ಆಚೆ ಓಡುತ್ತೆ, ಹೆಗಲ ಮೇಲೆ ಕುತ್ಕೊಳತ್ತೆ ಎಲ್ಲ ಹೇಳ್ತಾ ಇದೀಯ. ಆದ್ರೆ ಅಂತ ಹಕ್ಕಿಗೆ ಪಂಜರದಲ್ಲಿ ಇಡೋ ಅಂತ ನೆಸ್ಸಿಟಿ ಏನಿದೆ ಹರದಕ್ ಬಿಡು ಇಲ್ಲ. ಬಂದ್ರೆ. ಅದು ಏನ್ ಏನ್ ಗೊತ್ತಾ, ಅದು ನಾವು ಕೆಲ್ಸ ಅಪ್ಪಾಜಿ ಏನಾಗುತ್ತೆ ಅಂದ್ರೆ, ಅದ್ ಕುತ್ಕೊಂಡ್ರೆ ಕೆಲಸ ಮಾಡಕ್ ಆಗ್ತಿಲ್ಲ. ನಂಗೆ ಚಿಕ್ಕ ಮಗು ಇದೆ, ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್, ಸೊ ಅದಕ್ಕೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅದನ್ನ ಬಿಡೋದೋ ಇಟ್ಕೊಳ್ಳೋದೋ ಅದನ್ನ ನಂಗೆ ಬಿಡೋಕು ಮನ್ಸಿಲ್ಲ ಏ ಈಚೆಗೆ. ನಿಂಗೆ ಇಷ್ಟೊತ್ತು ಹೇಳಿದ್ದು ಅರ್ಥ ಆಗ್ಲಿಲ್ವಾ? ತಲೆಯಲ್ಲಿ ತೂರ್ಲಿಲ್ವಾ ಅಮ್ಮ ನಿನ್ಗೆ? ಅದು ನಿನ್ನನ್ನ ಪ್ರೀತಿ ಮಾಡೋದೇ ನಿಜ, ಆದ್ರೆ ನಿಮ್ ಮನೆ ಬಿಟ್ಟು ಹೋಗಲ್ಲ. ಅದು ಪಂಜರದಲ್ಲಿ ಹಾಕಿಡ್ತೀಯ ಅದನ್ನ, ಈ ಕಾಗೆಗಳ ಕಾಟ ಕಿಟಕಿಲಿ ಹೋಗಿ ಕೂಡುತ್ತೆ, ಅದಕ್ಕೋಸ್ಕರ ಅದಕ್ ಬುದ್ಧಿ ಇಲ್ವಾ ಕಾಗೆಗಳ ಕಾಟ? ಆದ್ರೆ ಅಂದ್ರೆ ನೀನೊಂದ್ ಕೆಲಸ ಮಾಡು, ಇಲಿಗಳಿಗೆ ಬೆಕ್ಕಿನ ಕಾಟ ಅಂತ ಎಲ್ಲ ಇಲಿಗಳನ್ನ ಒಂದು ಪಂಜರದಲ್ಲಿ ಹಾಕು. ಅದಕ್ಕೆ ಹೇಗೆ ನೀನ್ ಪ್ರೀತಿ ಮಾಡ್ತೀಯ ಅಂತ ಗೊತ್ತಿದೆಯೋ, ಜೀವನದಲ್ಲಿ ಕಾಗೆ ತೊಂದರೆ ಮಾಡುತ್ತೆ ಅನ್ನೋದು ಗೊತ್ತಿರುತ್ತೆ, ಅದಕ್ಕೆ ಓಡ್ ಬಂದ್ಬಿಡುತ್ತೆ ಮನೆ ಒಳಗೆ. ನೋಡು ಇಂಥವೆಲ್ಲ ಕೇಳಕ್ ಅಹೋರಾತ್ರನ ಏನಂದ್ಕೊಂಡಿದ್ದೀರಿ ನೀವು? ಸಾರಿ ಅಪ್ಪಾಜಿ. ಏನ್ ಚಿಕ್ಕ ಚಿಕ್ಕ ವಿಚಾರ, ಜನರಲ್ ನಾಲೆಡ್ಜ್ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಚಿಕ್ಕ ಚಿಕ್ಕ ವಿಚಾರನ ಕೇಳದೆ ಪಂಜರದಲ್ಲಿ ಇಡೋದಕ್ಕೆ ರೀಸನ್ ಬೇಕನ್ನ, ನಿನ್ನ ಪಂಜರದಲ್ಲಿ ಇಟ್ಬಿಡೋಣ, ಆಚೆ ಹೋದ್ರೆ ನಿನ್ನ ರೇಗಿಸ್ತಾರೆ ಅಂತ ಇಟ್ಬಿಡೋಣ. ಒಂದು ವಾರ ಪಂಜರದಲ್ಲಿ ಇದ್ದು ನೋಡೋ ನೀನು. ನೋಡೋ ಜೈಲ್ಗೆ ಹೋದ ತಕ್ಷಣ ಬೇಲ್ಗೆ ಟ್ರೈ ಮಾಡೋರು ಹಕ್ಕಿನ ಹಿಂದೆ ಮುಂದೆ ನೋಡದೆ ಒಳಗಿಡ್ತೀರಿ, ಅದ್ರ ಭಾಷೆ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಒಂದು ಪ್ರಾಣಿನ ಸಾಕ್ತೀರಿ, ಅದಕ್ಕೆ ಸಂಗಾತಿ ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಎಷ್ಟೋ ಜನಕ್ಕೆ ಅದು ಹೆಣ್ಣ ಗಂಡ ಗೊತ್ತಿರಲ್ಲ. ಎಷ್ಟು ಜನ ಫಿಶ್ ಟ್ಯಾಂಕ್ ಇಟ್ಕೊಂಡಿರ್ತಾರೆ ಮನೇಲಿ, ಏನೋ ಇದು ಹೆಣ್ಣ ಗಂಡ ಅಂತ ಹೇಳಿದ್ರೆ ಗೊತ್ತಿಲ್ಲ ಸಾರ್ ಅಂತಾರೆ. ಒಂದು ಮನೇಲಿ ದೊಡ್ಡದೊಂದು ಮೀನು ಸಾಕಿದ್ರು, ಒಂದೇ ಒಂದು ಮೀನು ಫಿಶ್ ಟ್ಯಾಂಕ್ ಅಲ್ಲಿ. ಅವರು ಸಾರ್ ನಮ್ಮ ಮಗನಿಗೆ ಮದ್ವೆ ಯಾವಾಗ ಆಗತ್ತೆ ಸಾರ್, 42 ಆಗೋಯ್ತು ಸಾರ್ ಅಂತ ಹೇಳಿದ್ರು. ಈ ಮೀನ್ ಎಷ್ಟು ವರ್ಷದಿಂದ ಇದೆ ನಿಮ್ ಮನೇಲಿ ಅಂತ ಹೇಳಿದ್ರು. 16 ವರ್ಷದಿಂದ ಇದೆ ಅಂದ್ರು. 16 ವರ್ಷ ಮೀನ್ ಬದುಕಿರುತ್ತೇನೋ? ಹೌದು ಸಾರ್, ಇದ್ರ ಜೊತೆಗೆ ಯಾವ್ದು ನಿಲ್ಲೋದಿಲ್ಲ, ಇದೊಂದೇ ಇರುತ್ತೆ, 16 ವರ್ಷದಿಂದ ಇದೆ ಅಂತ ಹೇಳಿದ್ರು. ಆ ಮೀನಿಗೆ ಸಂಗಾತಿ ಹುಡುಕೋದಿಲ್ವೇನೋ ಅಂದ್ರೆ, ಅದು ಹೆಣ್ಣ ಗಂಡ ಗೊತ್ತಿಲ್ಲ ಸಾರ್ ನಮ್ಗೆ ಅಂತಾರೆ. ಈ 42ರ ಮಗುಗೆ ಹೆಣ್ಣು ಕೊಡೋರಿಲ್ಲ, ಕೋಟಿಗಟ್ಟಲೆ ಆಸ್ತಿ ಇದೆ, ನೋಡಕ್ ಚೆನ್ನಾಗಿದೆ ಹುಡುಗ. ಆಶ್ಚರ್ಯ ಆಗೋಯ್ತು.
ಒಂದು ಹೇಳದೆ ಇದನ್ನ ಬೇರೆ ಸಮುದ್ರಕ್ಕೆ ಬಿಟ್ಬಿಡಿ, ಅಥವಾ ಅದು ಸಿಹಿನೀರಿನ ಮೀನಾದ್ರೆ ಸಿಹಿನೀರಿಗೆ ಬಿಟ್ಬಿಡಿ, ಇಲ್ಲಾಂದ್ರೆ ಅದಕ್ಕೆ ಸಂಗಾತಿ ತಂದು ಟ್ಯಾಂಕ್ ದೊಡ್ಡದು ಮಾಡಿ ಅಂತ ಹೇಳಿದೆ. ಅದನ್ನ ರಿಸರ್ಚ್ ಮಾಡಿಸಿ ಅವರು ಮೀನ್ ಎಕ್ಸ್ಪರ್ಟ್ಸ್ನ ಕರೆಸಿ ಅದಕ್ಕೆ ಸಂಗಾತಿ ತಂದ್ಕೊಟ್ರು. ಸಂಗಾತಿ ತಂದ್ಕೊಟ್ಟ 48 ದಿವಸದೊಳಗಡೆ ಅವನಿಗೆ ಮದುವೆ ಆಯ್ತು. ಯಾಕೋ ಪ್ರಾಣಿಗಳ ಜೊತೆ ಚೆಲ್ಲಾಟ ಆಡ್ತೀರಿ? ಇಲ್ಲ ಅಪ್ಪಾಜಿ, ನಾನು ವಾಕ್ಯ ಮುಗಿಸ್ ಬರುವಾಗ ಬಂತು. ಅದು ಬಂತು, ಯಾಕ ಪಂಜರದಲ್ಲಿ ಇಟ್ಟೆ? ಶುಶ್ರೂಷೆ ಮಾಡಿ ಬಿಟ್ಬಿಡ್ಬೇಕು. ಇವಾಗ ಹಾವಿನ ಕಾಪಾಡುವವರು ಹಾವಿನ ಉಳಿಸ್ತಾರೆ, ಒಂದು ಮನೇಲಿದ್ರೆ ಉಳಿಸ್ಬಿಟ್ಟು ಕಾಡಿಗೆ ಬಿಡ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ಈ ಹಾವಿನ ಕಾಳಿಂಗ ಸ್ವಲ್ಪ ತಿನ್ನತ್ತೆ, ಈ ಹಾವನ ಇನ್ನೊಬ್ರು ಕೊಲ್ತಾರೆ, ಈ ಹಾವನ ಹದ್ದು ಎತ್ಕೊಂಡು ಹೋಗುತ್ತೆ, ಈ ಹಾವನ ನವಿಲು ಎತ್ಕೊಂಡು ಹೋಗುತ್ತೆ ಅಂತ ಚಿಂತೆ ಮಾಡ್ತಾರ? ಕಾಪಾಡೋದಷ್ಟೇ ನಮ್ ಕೆಲ್ಸ. ತನ್ನ ಸುಖ ಜೀವನ ಇಷ್ಟಪಡುತ್ತೆ. ನಿನಗೂ ಏನಾದ್ರೂ ಅನಾಹುತ ಆಗ್ಬಾರ್ದು ಅಂತ ಜೈಲಲ್ಲಿ ಇಟ್ಬಿಡೋಣ, ಎಲ್ಲಾ ತೊಂದರೆಗಳಿಂದ ನಿವಾರಣೆ ಮಾಡಿ ನೀನ್ ಟೈಮ್ ಟು ಟೈಮ್ ಊಟ ಎಲ್ಲಾ ಕೊಡೋಣ, ಎಲ್ಲಾ ಮಾಡೋಣ. ಇಷ್ಟಪಡ್ತೀಯ? ಕಷ್ಟ ಆದ್ರೂ ಪರವಾಗಿಲ್ಲ, ನನಗೆ ಫ್ರೀ ಬಿಟ್ಬಿಡಿ ಅಂತೀಯ ಇಲ್ವಾ ನೀನು? ಇದನ್ನ ಹಾಕ್ತೀನಿ ನಾನು ಫೇಸ್ಬುಕ್. 16 ಜನ ಪ್ರಾಣಿ ಸಾಕೋರ್ಗೆ ಸಂವೇದನೆ ಗೊತ್ತಾಗ್ಲಿ. ಓಕೆ ಆಯ್ತು ಅಪ್ಪಾಜಿ. ನಂದೊಂದು ಒಂದೇ ಒಂದು ಪ್ರಶ್ನೆ ಅಪ್ಪಾಜಿ. ಯಾರ ಏನ ಅಪ್ಪಾಜಿ, ತೀರ್ಥ ರೂಪ ಸಮಾನರಾದ ಅಂತ ಪತ್ರ ಬರಿತಿದ್ವಿ ಚಿಕ್ಕ ವಯಸ್ಸಲ್ಲಿ. ನಿಮ್ಗಂತೂ ಕಲ್ಸಲ್ಲ ಬಿಡು, ಚಿಕ್ಕವ್ರು ನೀವೆಲ್ಲ. ತಂದೆಗೆ ಏನೆಂದು ಪತ್ರ ಬರೆಯಬೇಕು ಅಂತ ಶಾಲೆಯಲ್ಲಿ ಕ್ವಶನ್ ಬರೋದು. ತೀರ್ಥ ರೂಪರಾದಂತಹ ಅಂತ ಬರಿಬೇಕು, ಅಥವಾ ತೀರ್ಥ ರೂಪ ತಂದೆಯವರಿಗೆ ಅಂತ ಬರೀಬೇಕು. ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡವ್ರಿಗೆ ಏನಂತ ಪತ್ರ ಬರೀಬೇಕು ಅಂದ್ರೆ ತೀರ್ಥ ರೂಪ ಸಮಾನರಾದಂತಹ ಅಂತ ಬರೀಬೇಕು. ಹಂಗೆ ತಂದೆಗೆ ಮಾತ್ರ ಬಳಸುವ ಶಬ್ದ ಅಪ್ಪಾಜಿ. ನನ್ಗೆ ನಿಮ್ಗೆ ಅಪ್ಪಾಜಿ ಅನ್ಬೇಕು, ಅಣ್ಣ ಅನ್ಬೇಕು ಗೊತ್ತಿಲ್ಲ. ಅಹೋರಾತ್ರ ಯಾಕೆ ಅಂದ್ರೆ ನೀವು ಕೊಡೋ ಸಜೆಷನ್ಸ್, ನೀವು ಮಾಡೋ ವಿಡಿಯೋಸ್ನೆಲ್ಲ ನೋಡಿ ನನ್ಗೆ ಹಂಗೆ ಅನ್ಸುತ್ತೆ. ಬೇಗ ಟಾಪಿಕ್ ಬಾ, ಮಿಸ್ ಸಾಕು. ನೀನು ಇಂದ 10 ನಿಮಿಷ ನಿನ್ ಜೊತೆ ಮಾತಾಡಿದ್ರೆ ಅವ್ರ ಹತ್ರ ಪಂಜರದಲ್ಲಿ ಇಟ್ಬಿಡ್ತೀಯ. ಇಲ್ಲ ಅಪ್ಪಾಜಿ ಆತರ ಸುಮ್ನೆ ರಮ್ಮಿ, ನೀನು ಇಟ್ಟಿಲ್ವಾ ಇವಾಗ ಮೈನಾ ಹಕ್ಕಿನ? ನಿಮ್ ಗೊತ್ತಾಯ್ತ ಮೈನಾಕ್ಕಿ? ಇಲ್ಲ, ನೀ ಯಾವ್ದು ಕಾಗೆ ಅಟ್ಟಿಸ್ಕೊಂಡ್ ಬರ್ತೀಳು? ಆಯ್ತು ಅಪ್ಪಾಜಿ, ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ್ತೀನಿ. ಬಿಟ್ಟು ಬಿಡ್ಬೇಡ್ವಾ, ಮನೇಲೆ ತೊಡೆ ಮೇಲೆ ಕುಡಿಸ್ಕೋ, ಮೈ ಮೇಲೆ ಕುಡಿಸ್ಕೋ, ಅದು ಬಿಟ್ಟು ಹೋಗಲ್ಲ. ನಿನ್ನ ತಾಯಿ ತರ ಅದು ಇನ್ನೋಸೆಂಟ್, ಅದು ಆಚೆಗೆ ಹೋದ್ರು ಓಡಿ ಬರುತ್ತೆ. ಒಂದ್ ವೇಳೆ ಕಾಗೆ ಏನಾದ್ರು ತೊಂದರೆ ಮಾಡ್ತು ಕೊಂದು ಬಿಡ್ತು ಅಂತ ಇಟ್ಕೋ, ಅದು ಪ್ರಕೃತಿ. ಅದು ಅದಕ್ಕೆ ಹಾರಕ್ ಇಷ್ಟ ಆಗುತ್ತೆ. ನೀನ್ ಬೇಕಾದ್ರೆ ನೀನ್ ಪಂಜರದಲ್ಲಿ ಇಟ್ಟಿರೋ ಮೈನ ಹಾಕಿ ತಲೆ ನೋಡು, ತಲೆ ಮೇಲೆ ಕೂದ್ಲೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಯಾಕೇಳು, ಹಾರೋದಕ್ ಟ್ರೈ ಮಾಡಿ ಆ ಪಂಜರದ ನೆತ್ತಿ ತಗಲಿ 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 ಆ ಕೂದ್ಲು ಕಳ್ಕೊಳತ್ತದ. ಪಾಪ ಪಾಪಿಷ್ಟ್ರ ನೀವು. ಜಗತ್ತಿಗೆ ಕಾಂಪೌಂಡ್ ವಾಲ್ ಹಾಕಿಲ್ಲ, ಬೌಂಡ್ರಿ ಹಾಕಿಲ್ಲ, ಬೇಲಿ ಹಾಕಿಲ್ಲ ದೇವ್ರು. ಗುರುತ್ವಾಕರ್ಷಣೆ ಒಂದೇ ಇರೋದು. ನಾನು ಮೊನ್ನೆ ಬಿಟ್ಬಿಡೋಣ ಅನ್ಕೊಂಡೆ ಅಪ್ಪಾಜಿ, ಮತ್ತೆ ಎಲ್ಲೋಗಿ ಸಿಕ್ಕಾಕೊಳ್ಳುತ್ತೋ ಅಂತ ಅದು ಒಂದು ಭಯಕ್ಕೆ. ನಿನ್ನ ಅದನ್ನೇ ಮಾಡ್ಬೇಡಣ ಬಿಡು, ಎಲ್ಲೋಗಿ ಸಿಕ್ಕಾಕೋತೀಯ ನೀನು. ಮೊದಲನೇದಾಗಿ ನಿನ್ಗೆ ಪಂಜರ ಬೇಡ್ವಾ, ನೀನ್ ಮೊಬೈಲ್ ಮುಟ್ಟೋದು ಬಿಟ್ಬಿಡು, ಅಷ್ಟೇ ಸಾಕು. ನೀನು ಅದ್ರ ಪಂಜರದಷ್ಟೇ ಪ್ರಾಬ್ಲಮ್. ಯಾರನ್ನ ಮಾತಾಡ್ಬಿಡ, ಅವ್ರನ್ನ ಮಾತಾಡ್ಬಿಡ, ಇವ್ರನ್ನ ಮಾತಾಡ್ಬಿಡ, ತರಕಾರಿ ಅವ್ರನ್ನ ಮಾತಾಡ್ಬಿಡ, ಅವ್ರನ್ನ ಮಾತಾಡ್ಬಿಡ ಅಂತ ಹೇಳಿದ್ರೆ ನಿನ್ಗೆ ದುಃಖ ಆಗಲ್ಲ? ಆಗುತ್ತೆ. ನೀನ್ ಅದೇ ಮಾಡ್ತಾ ಇದೀಯ ಹಕ್ಕಿಗೆ. ಈ ಹಕ್ಕಿದು ಯಾವಾಗ ಆಗಿದ್ದು ಘಟನೆ? ಒಂದ್ 3-4 ಡೇಸ್ ಆಯ್ತು ಅಂಕಲ್ ನಮ್ಮ ಮನೆಗೆ ಬಂದು. ಅದನ್ನ ಬಿಡಕ್ಕೆ ಇಷ್ಟ ಇಲ್ದಿರೋಕೆ ನಿಮ್ಗೆ ಕಾಲ್ ಮಾಡಿ. ಬಿಡೋ ಅಂತ ಹೇಳಲಿಲ್ವಾ, ಪಂಜರದಲ್ಲಿ ಇಡಬೇಡ ಅಷ್ಟೆ. ನಿಮ್ ಮನೆಗೆ ಅಕಷ್ಟಮ್ ಆಗ್ಲಿ ಅದು, ಅಂದ್ರೆ ಎಲ್ಲ ನೋಡ್ಲಿ, ಆಚೆ ಓಡಾಡ್ಲಿ, ಮತ್ತೆ ಮನೆಗ್ ಬರ್ಲಿ, ಎಲ್ಲ ಮಾಡ್ಲಿ. ಓಕೆ, ಅದ್ರ ಸಂಗಾತಿ ಹುಡ್ಕೊಂಬರ್ಲಿ. ಓಕೆ, ಮರಿ ಹಾಕ್ಲಿ. ಇದು ನೀನ್ ಮಾಡಿರೋ ಎಲ್ಲ ತಪ್ಪುಗಳಲ್ಲಿ ಯಾವ್ಯಾವ ಪ್ರಾಣಿಗಳಿಗೆ ಯಾವ್ಯಾವ ಪಕ್ಷಿಗಳಿಗೆ ಸಂವೇದನೆಗಳಿಗೆ ತೊಂದರೆ ಆಗಿದೆ. ನೀನ್ ಕುಡಿತಾ ಇರೋ ಹಾಲು ಹಸುವಿನಿಂದ ಬರುತ್ತೆ, ಆ ಹಾಲು ಕರು ಸತ್ತ ಹಸುವಿನಿಂದ ಬರ್ತಾ ಇದೆಯೋ, ಕರುಗೆ ಬಿಡದೆ ಅವರು ದುಡ್ಡುಗೋಸ್ಕರ ಮಾರಿರೋ ಹಸದಿಂದ ಹಾಲಿನಿಂದ ಬರ್ತಾ ಇದೆಯೋ, ಅಥವಾ ಕರುನ ಹುಟ್ಟಿದ ತಕ್ಷಣ ಗಂಡು ಕರು ಅಂತ ಕಸಾಯಿಗೆ ಮಾರ್ಬಿಟ್ಟು ಕೊಟ್ಟ ಹಣದಿಂದ ಬರ್ತಾ ಇದೆಯೋ, ಯೋಚನೆ ಮಾಡು. ನಿನ್ಗೆ ಯಾರು ಹಾಲು ಹಾಕ್ತಾರೋ ಅವ್ರ ಹತ್ರ ಕೇಳು, ನೀವು ನಿಮ್ಮ ಹಾಲಿನ ಗೋಶಾಲೆಗೆ ನಾನು ಬರಬೇಕು ಅಂತಿದ್ದೀನಿ, ಬಂದು ನೋಡ್ತೀನಿ, ಅದ್ರ ಕರು ಇದ್ರೆ ಮಾತ್ರ ನಾನು ಹಾಲು ತಗೋತೀನಿ, ಇಲ್ಲಾಂದ್ರೆ ಇಲ್ಲ ಅಂತ. ಹೀಗೆ ಎಲ್ಲ ಜನ ರೆವಲ್ಯೂಷನ್ ಶುರು ಮಾಡಿದ್ರೆ ನಿಮಗೆಲ್ಲ ಡಾಕ್ಟರ್ ಹತ್ರ ಹೋಗೋ ಪರಿಸ್ಥಿತಿನೇ ಇರಲ್ಲ, ಮೆಡಿಕಲ್ ಶಾಪ್ಗೆ ಹೋಗೋ ಪರಿಸ್ಥಿತಿ ಇರಲ್ಲ. ಬೆಂಗಳೂರಲ್ಲಂತೂ ನೀವು ಕೇಳೋ ಹಂಗಿಲ್ಲ ಹಾಲು ಎಲ್ಲಿಂದ ಬರುತ್ತೆ ಅಂತ. ಅಟ್ಲೀಸ್ಟ್ ಬಳ್ಳಾರಿ ಅಂತ ಸಿಟಿಗಳಲ್ಲಿ ಮನೆ ಹತ್ರ ಹಾಲು ತಗೋತಿರಲ್ಲ, ಅವ್ರ ಹತ್ರ ಕೇಳಿ. ನಾವ್ ಇರೋದ್ ಮದ್ವೆ ಆಗಿ ಬಂದಿರೋದ್ ಬೆಂಗಳೂರಲ್ಲಿ, ಈಗ ಇರೋದ್ ಬೆಂಗಳೂರಲ್ಲೇ ನಾವು. ಆಯ್ತು,
ಇನ್ನು ಮೇಲೆ ಹಸು ಕರುಗಳ ಸೇವೆ, ನೀನು ಏನೇನು ಯಾವ್ಯಾವ ಪ್ರಾಣಿಯನ್ನ ಬಳಸ್ಕೊಂಡು ಬದುಕ್ತಾ ಇದೀಯೋ ಅವುಗಳಿಗೋಸ್ಕರ ಅಟ್ಲೀಸ್ಟ್ ಮಿನಿಮಮ್ ಸಂವೇದನೆ ಮಾಡಕ್ ಶುರು ಮಾಡಿ. ಮನೆ ಸುತ್ತಲೂ ಮುರುಟ್ಲು ಇರುವಂತಹ ಗಾಳಿ ಬೀಸೋ ಮರಗಳು, ಅವುಗಳ ಸೇವೆ, ಅವುಗಳಿಗೆ ಏನ್ ತೊಂದರೆ ಆಗ್ತದೆ, ಯಾರಾದ್ರೂ ಪೋಸ್ಟರ್ ಹಚ್ಚಿದಾರ, ಮಳೆ ಹೊಡೆದ್ಯಾರ, ಅದಕ್ಕೆ ಪಾತಿ ಮಾಡಿ ನೀರು ಹೋಗ್ತಾ ಇದೆಯಾ ಇಲ್ವಾ, ಅಷ್ಟೆಲ್ಲ ಕೇರ್ ತಗೋ ಇನ್ಮೇಲೆ. ಓಕೆ ಸಾರಿ ಅಪ್ಪಾಜಿ. ಓಕೆ.